गुड मॉर्निंग श्वेता वेरी गुड मॉर्निंग विशेष नम ब्लॉग स्टार्ट नोड्री नम मम्मी बंद पर्सन कर्क याकप अंतर टाइम भाड़ेवत मुगसकंडी नानू श्वेता कुड़ी इन केस बेडशीट तक अरबी रोटी ಆಮೇಲೆ ನಾಷ್ಟಾದ ವರ್ದ ತಯಾರಿ ಆಗೈತಿ ಅರ್ಬಿ ಒಣ ಹಾಕಿ ನಾಷ್ಟಾ ಮಾಡಕ್ ಹೋಗುನ್ ಬರ್ರಿ ನಡ್ರಂಗಿತ ಅಂದ್ರೆ ಇವತ್ತಿನ ದಿವಸೊಳಗೆ ಏನೇನೆಲ್ಲ ಆಕೈತಿ ನೋಡೋಣ ಅಂತ ಅಲ್ಲಿ ನೋಡ್ರಲ್ಲ ಹೆಂಗ್ ನೋಡಾತೈತಿ ನೀಲೇ ಇರಪ್ಪ ನಾವು ಬೋ ಬರ್ತೇವೆ ಟಾಟಾ ಬೈ ಬೈ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ನಮ್ಮ ಸ್ಪರ್ಶನ್ ಕುಂದ್ರಿ ಕ್ಷೇತ್ರಕ್ಕೆ ಆಟ ಆಡ್ಸಾತೇವ ಕಾಟ್ ಜಗ್ಗಾತೇ ವಿಪ್ರು ना वीडियो कथे बंदी आक खुशी आगते कई इटी बात हिंदी स्पर्श ऐन तीन ऐन तीन सकती कर्क अय्येटे दोस नम स्पर्शन अस्टल इवती तीन करे इवती तीन बैगेल आते बेन्नी कृष्णन गते स्पर्श स्पर्श इोड़ बदमा अप डांस मैडम ನೋಡ್ರಿ ಈಗ ನಮ್ಮ ಸ್ಪರ್ಶ ಮಲ್ಕೊಂಡೈತಿ ಹಿಂಗಾಗಿ ನಂದೊಂದು ಸ್ವಲ್ಪ ಬ್ಯಾಂಕದ ಕೆಲಸ ಇತ್ತು ಸೋ SBI ಬ್ಯಾಂಕಿಗೆ ಹೋಗಿ ಬರೋಣ ಅಂತ ಬರ್ರಿ ಹೋಗೋಣ್ರಿ ನೋಡ್ರಿ ಇಲ್ಲಿ ಫುಲ್ ಕತ್ಲೈತಿ ಇದ್ರೊಳಗೆ ನಾವು ಹೋಗಿ ಕ್ವೈರಿ ಮಾಡಿಸ್ಬೇಕು ಏನು ಕ್ವೈರಿ ಇತ್ತು SBI ಒಳಗಂತ ನಾನು ನಿಮ್ಗೆ ಮನೆಗೆ ಹೋಗಿ ಹೇಳ್ತೇನಂತ ಸಕ್ಸಸ್ ಆದರೆ ಹೇಳ್ತೇವೆ ಇಲ್ಲಾಂದ್ರೆ ಇಲ್ಲ ನೋಡ್ರಿ ನಮ್ಮ ಪ್ರಶಾಂತ್ ಮಾಮರು ಬಂದು ನಿಂತಾರೆ ಬ್ಯಾಂಕಿಗೆ ನಮ್ಮ ನಿನ್ನ ನೋಡಿಲ್ಲ ಅವ್ರೆ प्रशांत ऐना श्वेता मिंट लेमन पाइनएप्पल ब्लैक सॉल्ट चाट मसाला लेमन गार्लिक कब्बिन हाल जो तीन खरे नम टेस्ट हंग तीन भारी अली साल तक तीन क्लास ने कुत्ती तीन कब्बिन हाल हिंगू को कई तक कब्बिन हाल कुड़ यार कई तक हमारे अब स्ट्रॉल कुड़ा कई तक ಇಲ್ಲ ನೋಡ್ರಿ ಬೆಲ್ಲ ಐದ ಬೆಲ್ಲದ ಪೆಂಟಿ ಪೆಂಟಿ ಇರ್ತಾವ ದೊಡ್ಡ ಪೆಂಟಿ ಇರ್ತಲ್ಲ ಸಣ್ಣ ಅಷ್ಟಿಷ್ಟ ಅದಾವ ತಿನ್ನಕ ತಿನ್ನಕ ಅಂತದೇನು ಚಂದ ಅದಾವಲ್ಲ ಚಂದ ಐತಿ ಇದು ನೋಡ್ರಿ ಈಗ ಪೇಮೆಂಟ್ ಮಾಡಿ ಪಪ್ಪಾ ಮಮ್ಮಿಗೂ ಪಾರ್ಸಲ್ ತಗೊಂಡ ಹೊಂಟೇವೆ ಅಲ್ಲಿ ಪಾಕ ಮತ್ತ ಕಬ್ಬಿನ ಜ್ಯೂಸ್ ಅವರಿಗೆ ಬಹಳ ಇಷ್ಟ ಮಮ್ಮಿಗೆ ಬಹಳ ಸೇರ್ತೈತಿ ಅಲ್ಲಿ ಪಾಕ ಅಂತಂದ್ರೆ ಬರಿ ಮನೆಗೆ ಹೋಗೋಣ ಏನ್ರಿ ಶ್ವೇತಾ ಏನ್ ತಗೊಂಡ್ರಿ ಹಸಿ ಮೆಣಸಿನಕಾಯಿ ಇದ್ರಾ ಮಮ್ಮಿ ಹ್ಮ್ ಹ್ಮ್ ಹಸಿ ಮೆಣಸಿನಕಾಯಿ ತಗೊಂಡ್ರಿ ಎಷ್ಟು हसी मेणस
ಮತ್ತೇನ್ರಿ ಶ್ವೇತಾ ಮೆಡಿಕಲ್ ಸ್ಟೋರಿಗೆ ಬಂದ್ರಿ? ಪಾಪಂದ ಕಫ್ ಸಿರಪ್ ಮುಗ್ದಿತ್ತ, ಸೊ ಅದನ್ನ ತಗೊಂಡು ಕೆಮ್ಮ ಬತ್ತಿತ್ತಲ್ಲ ಕೆಮ್ಮಿನ ಗುಳಿಗೆ ಕೆಮ್ಮಿನ ಗುಳಿಗೆ ನಿಂಗ ಹಾಕೋಪಿ ಕ್ಯಾಪಕ್ಕೋ ಕ್ಯಾಪಕ್ಕೋ ಸ್ಪರ್ಶ ಏನ್ ಡಾನ್ಸ್ ಬಂದಿತ್ತ ನೋಡಮ್ಮ ಮದ್ವಿ ಟೈಮ್ ನೋಡಿದ್ರ ಮೂರುವರೆ ಆಗೈತಿ. ಏನ ಅಲ್ಲಿ ಇನ್ನೂ ಮದ್ಮಗ ಇದಕ್ಕ ಹೋಗಿ ಮುಟ್ಟಿಲ್ಲ, ಎಲ್ಲೇ ಕಲ್ಯಾಣ ಮಂಟಪಕ್ಕ ಹೋಗಿ ಮುಟ್ಟಿಲ್ಲ. ನೀವೇನ್ ಮ್ಯಾಗಿ ಮಾಡತಿರ್ಲ? ಲಘು ಲಘು ಮಾಡ್ರಿ, ಯಾಕಂದ್ರ ನಾ ಇನ್ನೂ ಲಾಗ್ ಎಡಿಟ್ ಮಾಡಿಲ್ಲ. ಇನ್ ಮುಂದ್ ಲಾಗ್ ಎಡಿಟ್ ಮಾಡಿ ನೋಡಿ ಹಾಕ್ಬೇಕು ಬರ್ರಿ. ಎಷ್ಟ್ ಕೊಟ್ಟಿರ್ಬೇಕು ಹೇಳ್ರಿ ಮರಿ? ಅವ್ರ ಮನಿ ಕಡೆ ಕರೆಂಟ್ ಆಗೈತಂದ್ರೆ ಇಷ್ಟ ದಿನ ನಮ್ದ ಒಳಗ್ ಸ್ವಚ್ಛ ಮಾಡೋದಾತ, ಇನ್ನ ಹೊರಗಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆದೈತ್ ನೋಡ್ರಿ. ನಮ್ ರಾಹುಲ್ ಅಂತಿರ್ಬೇಕು, ಏನ್ ಇವ್ರ ದಿನ ಒಂದೊಂದ ಕಾಂಟ್ರಾಕ್ಟ್ ಇಡದಾರೇನು, ದಿನ ಒಂದೊಂದರ ಸ್ವಚ್ಛ ಮಾಡತಾರ ಅಂತ. ರಾಹುಲ್ ನಾಲ್ಕೈದು ದಿವಸ ಮನೆಗೆ ಬಂದಿಲ್ಲಲ್ಲ, ರಾಹುಲ್ ಯಾಕೆ ಬರುವಲ್ಲ ಯಾಕೆ ಬರುವಲ್ಲ ಅಂತ ಅಬ್ಸರ್ವ್ ಮಾಡಿದ್ವಿ. ಅವಂಗ ಡಸ್ಟ್ ಅಂದ್ರೆ ಆಗ್ಬಾರ್ದಂತ ಸೂಕ್ಷ್ಮವಾಗಿ ಅನ್ ಕೆಮ್ಮ ತಂದ್ಪ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅದಕ್ಕೆ ಈಗ ಬರತ್ತ ನೋಡಿ. ಎರಡು ದಿವಸ ನೋಡ್ ಸ್ವಚ್ಛ ಮಾಡಿ ಮಠ ಬರ್ಲಿಂದ ನಮ್ ಮನಿ ಸ್ವಚ್ಛ ಆತಂತ ಇರ್ಲಿ ಅಂತ. ತಳ್ರಿ ಚಪ್ಪಲ್ ಸ್ಟ್ಯಾಂಡ್ ಬಂದ್ರೆ ಚಪ್ಪಲ್ ಕಾಣಿಸ್ಲ ಉಪ್ಪಿಟ್ಟು ಬಂದ್ಲು ಸ್ಪರ್ಶಕ್ಕ ಬರಕ ನೋಡಿ. ಇದೀಗ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಏನ್ ಗುರ್ತೈತಿ? ಹದಿನೈದು ತಾರೀಕ್ ಮಟ್ಟ ಕಿಡ್ಡಿನ್ ಸೂಟಿ, ಅಯ್ಯೇ ಕಿಡ್ಡು ಡಾನ್ಸ್ ಅಲ್ಲ ನಿನಗ ಅಷ್ಟೇ ಸೂಟಿ ಕೊಟ್ಟಾರ? ಇಲ್ಲ ಎಲ್ಲಾರ ಕ್ಲಾಸಿಗೆ ಅಂದ್ರೆ ಸ್ಕೂಲಿಗೆ ನಿಮ್ ಕ್ಲಾಸಿಗೆ ಅಷ್ಟೇ. ಆಕ್ಚುಲಿ ಏನಾಗೈತಿ ಗುರು ತಂಚೋತ ಅನ್ನದ ಆತರ ನಡ್ದ ಏನಾಗೈತಿ ಅದಕ್ಕ ಇವ್ರ ಕ್ಲಾಸಿಗೆ ಅಷ್ಟ ಸುಟಿ ಕೊಟ್ಟಾರ. ಫಸ್ಟ್ ಸ್ಟ್ಯಾಂಡರ್ಡ್ ಬಿ ಕ್ಲಾಸ್ ಎ ಕ್ಲಾಸ್ ನೋಡ್ರಿ. ನಾಳಿಂದ ಹೋಗೋದಾಯ್ತು, ನಾಳಿಂದ ಮದ್ವಿ ಸೀರೀಸ್ ಬರ್ತಾವ್ರು. ಡ್ಯಾನ್ಸ್ ಹೆಂಗ್ ಮಾಡದ? ಅಯ್ಯೇ ಶಂಪು ಡಾನ್ಸ್ ಡಾನ್ಸ್ ಕೊಪ್ಪ ಡಾನ್ಸ್ ಅಯ್ಯೇ ನೋಡ್ಲಿಲ್ಲ ನೋಡ್ ನಾನು ಆಹಾ
ನಮ್ ಪ್ರೇಕ್ಷಕರಿಗೆ ತೋರಿಸಬೇಕು ನೀವು ಈಗ ಹೆಂಗಾರ ಮಾಡಿ. ಬಿಸಿ ಆದ್ರೆ ಏನ್ ಮಾಡುದ್ರಾಗ ಬಿಸಿ ಆಗಿ ವಿಡಿಯೋ ತಗೊಳಿಲ್ರಿ. ಆಕ್ಚುಲಿ ಅಪೇಕ್ಷಾ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡತಾಳ. ಓಕೆ, ನಾ ಏನು ಇಲ್ಲ, ಸುಮ್ಮ ಅಕ್ಕಿ ಗೈಡ್ ಮಾಡತಾನೆ, ಅಕ್ಕಿನ ಮಾಡತಾಳೆಲ್ಲ. ಅರ್ತ್ ರೆಡಿ ಮಾಡಿಟ್ಟಳ, ಆಮೇಲೆ ಅದಕ್ಕ ಪೇಂಟಿಂಗ್ ಪೇಂಟಿಂಗ್ ಎಲ್ಲ ಆಕ್ಚುಲಿ ನೀನ್ ಮಾಡ್ಯಾಳ ಅದಕ್ಕೆ ಇವತ್ ತಗೊಂಡೋಗ್ ಬಂದ ಅಕ್ಕಿಗೆ ಇನ್ನೊಂದ್ ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ ಬಾ ಅಂತ ಹೇಳ್ಯಾರ ಅಂತ. ಅದಕ್ಕ ಅಕ್ಕಿಗೆ ನಾ ಬರೀ ಗೈಡ್ ಮಾಡತಾನೆ ಹೆಂಗ್ ಮಾಡೋದ್ ಅಂತೇಳಿ, ಅಕ್ಕಿನ ಮಾಡತಾಳೆಲ್ಲ. ಸ್ಪರ್ಶ ಏನ್ ಮಾಡತಾಳ ನೋಡ್ರಲ್ಲಿ, ಅಕ್ಕಿ ಎಕ್ಸ್ಪೆರಿಮೆಂಟ್ ಮಾಡೋದನ್ನ ನಡಕ ತಂದೊಂದ್ ಎಕ್ಸ್ಪೆರಿಮೆಂಟ್ ಬೇಕಲ್ಲ ಮಕ್ಕಳಿಗೆ. ಅಣ್ಣ ಜಂಪ್ ರೋಡ್ ಇಲ್ಲದ್ರೆ ನೀ ಏನ್ ಮಾಡತ್ತಿಕ್ಕಿಟ್ಟು ಟಪ್ಪಿ ಟಪ್ಪಿ ಎಂತ ಅದ ನೋಡೋಣ ಮಾಡ್ ತೋರ್ಸಾಕಿಟ್ಟು ರೆಡಿ ಆಗಿನ್ ಹೆಂಗ ಆಗೈತೆ ಅಂತ. ರೆಡಿ ಆಗಿಂದ ತೋರಿಸ್ತೀನಿ ಅಷ್ಟೇ ರೆಡಿ. ಏನ ಇಲ್ಲ ರೆಡಿ ನೋಡ್ರಿ, ನಮ್ ಕಿಡು ಕ್ಯಾಪ್ ಮಾಡಾಕತ್ತ ಅಂತ ನೋಡೋಣ ಫೈನಲ್ ಆಗಿ ಹೆಂಗ ರೆಡಿ ಆಕೈತ್ ಕ್ಯಾಪ್ ಅಂತ. ಕಿಡು ರೆಡಿ ಆಯ್ತು ಕ್ಯಾಪ್ ಎಲ್ಲಿ ಹೆಂಗ ಹಾಕೊಳ್ಳೋದ್ ಕಟ್ ಮಾಡುದ, ಆಮೇಲೆ ಹಿಂದಿನ ಜೋಡಿಸುದ, ಆಮೇಲೆ ಮಾಡಿ ಗಮ್ ಹಚ್ಚುದ, ಗಮ್ ಹಚ್ಚಿದ ಆಮೇಲೆ ಅಂತ ಎರಡು ಮಸ್ತ್ ಆಗೈತೆ. ನೀವೇನ್ ಮಾಡಿಲೈಟ್ ಮುಂದಿನ ಇವು ಸೋಲಾರ್ ಬೋಲ್ಡ್ ತೆಗೆದಿಟ್ಟೇವ ಸದ್ಯಕ್ಕ. ರಾತ್ರಿ ಇಲ್ಲ, ರಾತ್ರಿ ಇಲ್ಲ ಶ್ವೇತ, ಸೋಲಾರ್ ರಾತ್ರಿ ಚಾರ್ಜ್ ಆಗಿಲ್ಲ. ರೆಡಿ ಮಾಡಿ ಫುಲ್ ಫೈನಲ್ ಆಗಿ ಹೆಂಗ ಇಲ್ನೋಡ್ರಿ ಆರ್ತಿ ತಗೊಂಡ್ರ ನಮ್ಮ ಅಪೇಕ್ಷಾ ಮತ್ತ ಕಿಡ್ ಆಕಾಂಕ್ಷಾ ಮತ್ತ ಕಿಡ್ ಆಟ ಆಡತಾರ. ಇಲ್ಲ ತಗದಿಟ್ಲಿ ಅಕ್ಕಿ ಇಕ್ಕಿ ನೋಡ್ರಿ ಅಕ್ಕಿ ಹೋಗಾಳ ಅಕ್ಕಿನ ಹಿಂದಿಂದ ಹೊಂಟ ಅದನ್ನೆಲ್ಲ ತಗ ನೋಡ್ರಲ್ಲಿ. ನಮ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಪೇಕ್ಷಾ ಅಂದು ರೆಡಿ ಆತು. ಇದ ಅರ್ತ್, ಇದು ಸೆಟಲೈಟ್, ಭೂಮಿ ತಿರುಗತೈತಿ, ಸೆಟಲೈಟ್ ನಿಂತಲ್ಲೇ ನಿಂತೈತಿ. ಏನ್ ರೆಕಮೆಂಡ್ ಮಾಡ್ತೀರಿ ಶ್ವೇತಾರ? ಏನ್ ಹೇಳ್ರಿ ಹಂಗ ಮಾತಾಡತಿದ್ವಿ. ಇವರ ಪ್ರಾಜೆಕ್ಟ್ ರೆಡಿ ಮಾಡಕ್ ಹೆಲ್ಪ್ ಮಾಡಿದ್ರ ಅಪೇಕ್ಷಾಗ. ಆಮೇಲೆ ನಾವಿಬ್ರು ಹೊರಗ್ ಹೋಗಿದ್ವಿ, ಸ್ವಲ್ಪ ಕೆಲ್ಸ ಕೆಲ್ಸ ಮುಗಿಸ್ಕೊಂಬಂದ್ವಿ. ಮತ್ತ ಎಸ್ ಬಿ ಐ ಕ ಯಾಕ್ ಹೋಗಿದ್ವಿ ಅನ್ನೋದನ್ನ ನಾ ನಿಮ್ಗ ಹೇಳಾಕ ಮರ್ತಿದ್ದೆ. ಯಾಕ್ ಹೋಗಿದ್ವಿಪ್ಪ ಅಂತಂದ್ರ ನಮಗ ಲಾಟ್ರಿ ಹತ್ತೈತಿ. ಹಂಗೇನಿಲ್ಲ, ಈ ಕರೆನ ಲಾಟ್ರಿ ಹತ್ತೈತಿ. ಅದು ಹೆಂಗ್ ಹತ್ತೈತಿಪ್ಪ ಅಂತಂದ್ರ ನಾನ ಪ್ರೆಗ್ನೆಂಟ್ ಇದ್ದಾಗ ಅದ ಒಂದ್ ಸರ್ಕಾರದವರು 1 ಕೋಟಿ ರೂಪಾಯಿ ಕೊಟ್ಟಾರು. ಅಂಗನವಾಡಿ ಒಳಗ ಒಂದ್ ಫಾರ್ಮ್ ತುಂಬುದಿತ್ತ ಅಂದ್ರ ಮೋದಿಜಿ ಅವ್ರ ಅಮೌಂಟ್ ಹಾಕ್ತಾರ ಅಂತದೇನೋ ಮಾತೃ ವಂದನ ಹಿಂಗೆ ಏನು ಐತದ ಅದು ನಮಗ್ ಕೊಟ್ಟಿದ್ದೆ. ಸೊ ನಾನು ಕೊಟ್ಟ ಈಗಾಗ್ಲೇ ನಮ್ ಸ್ಪರ್ಶನ ಒಂದು ವರ್ಷ ಎರಡು ತಿಂಗಳಕ್ಕಾದ್ರೆ ನಿಮ್ಗೆ ಗೊತ್ತಿದ್ದಿದ್ದೆ ಐತಿ. ಅದೇನಾಗೈತಿ, ಮೊನ್ನೆ ಅಂಗನವಾಡಿಗೆ ಹೋದಾಗ ಹಂಗ ಸುಮ್ಮ ಕೇಳಿದೆ ನಾ ಅವ್ರಿಗೆ, ನಾ ಹಿಂಗ ಅರ್ಜಿ ಕೊಟ್ಟಿದ್ದೆ ಮತ್ತಿನ್ನ ಬಂದೇ ಇಲ್ಲಲ್ರಿ ಅಂತ ಹೇಳಿ. ಅವ್ರ ಅಂದ್ರು ಇಲ್ಲ, ನೀವು ಸ್ಕೂಲ್ ಟೈಮ್ನಾಗ ಅದು ಸ್ಕಾಲರ್ಶಿಪ್ ಬರ್ತಿರ್ತಿರ್ಲ ಆ ಅಕೌಂಟ್ ನಾಗ ಏನರ ಬಂದಿತ್ತ ಅಂತ ಚೆಕ್ ಮಾಡ್ರಿ ಒಂದ್ಸಲ, ಯಾಕಂದ್ರ ಒಬ್ರಿಗೆ ಹಂಗ ಬಂದಿತ್ತು ಅಂತ ಹೇಳಿದ್ರು ಅವ್ರ. ಸೊ ಮನಿಗ್ ಬಂದ ನಾನ ಸುಮ್ ಮೆಸೇಜ್ ನಾರ್ಮಲ್ ಚೆಕ್ ಮಾಡೋಂಗ್ ಮಾಡಿದ್ವಿ ಎಸ್ ಬಿ ಐ ಹಾಕಿ, ಅದ್ರೊಳಗೆ ಅಮೌಂಟ್ ಬಂದಿತ್ತ. ಯಾಕಂದ್ರ ಆ ಅಕೌಂಟ್ ಬಂದ 2017 ಕದಾಳ ನಮ್ಮ ಮದುವೆ ಆದ್ಮೇಲೆ ನಾ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡೇ ಇಲ್ಲ, ಬೇರೆ ಅಕೌಂಟ್ ಓಪನ್ ಮಾಡಿದ್ವಿ, ಅದನ್ನ ಯೂಸ್ ಮಾಡ್ತಿದ್ವಿ. ನಾನು ಏನ ಕೋಟಕದ್ದು ಓಪನ್ ಮಾಡ್ಕೊಟ್ನಿ ಅದನ್ನ ಯೂಸ್ ಮಾಡ್ತಿದ್ದೀನಿ. ಹಿಂಗಾಗಿ ಅದ ನಮ್ಗೆ ಲಕ್ಷಣ ಇಲ್ಲ. ಯಾಕಂದ್ರ ಅಲ್ಲೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ಬೇಕಂದ್ರೆ ನಾನು
ಪೋಸ್ಟ್ ಆಫೀಸ್ ಕೊಟ್ಟಿದ್ನಿ. ಸೊ ಹಂಗಾಗಿ ಯಾವಾಗಾರ ಒಂದ್ಸಲ ಆ ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿ ನೋಡ್ತಿದ್ದೆ ನಾನು, ಬಂದಿರ್ತಿದ್ದೆ ಇಲ್ಲ. ನಿನ್ನ ಅಚಾನಕ್ ಆಗಿ ಓಪನ್ ಮಾಡಿದ್ನಿ, ಗೌರ್ಮೆಂಟ್ ಪೇಮೆಂಟ್ ಅಂತ ಹೇಳಿ ಬಂದಿರ್ತದ. ಮತ್ತ ಇವ್ರಿಗೆ ತೋರ್ಸಿನಿ, ಇವ್ರಂದ್ರ ನೋಡಂತ ಚೆಕ್ ಮಾಡೋಣ ಅಂತ ಹೇಳಿ ನಿನ್ನೆ ಎಟಿಎಂ ಹೋದ್ವಿ, ಅಲ್ಲಿ ಚೆಕ್ ಮಾಡಿದ್ವಿ. ಅಕೌಂಟ್ ಏನಂತಲ್ಲ, ಅಕೌಂಟ್ ಬಂದೈತಿ ಅಂತ ಬಂತ ಅಂದ್ರ ಆಕ್ಟಿವ್ ಇಲ್ಲ, ಯಾಕಂದ್ರ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂತಂದ್ ಕೂಡ್ಲೇ ಅದು ಆಕ್ಟಿವ್ ಇರಂಗಿಲ್ಲ. ಇನ್ನೊಂದ್ ಏನಪ್ಪ ಆತಪ್ಪ ಅಂತಂದ್ರ ಆ ಅಕೌಂಟಿಗೆ ಶ್ವೇತಾ ಅವರು KYC ಮಾಡಿದ್ದಿಲ್ಲ. KYC ಮಾಡಿಲ್ಲ ಅಂತಂದ್ ಕೂಡ್ಲೆ ಅಕೌಂಟ್ ಟೆಂಪರರ್ಲಿ ಕ್ಲೋಸ್ ಆಗೈತಿ. ಈಗ ಅದಕ್ಕ ನೆಕ್ಸ್ಟ್ ಪ್ರೊಸೀಜರ್ ಏನೈತಪ್ಪ ಅಂತಂದ್ರ, ಇಷ್ಟೆಲ್ಲ ಆಯ್ತಾ, ಮತ್ತ ಇವತ್ತ ಬ್ಯಾಂಕಿಗೆ ಹೋಗಿದ್ವಿ ಅಲ್ರಿ, ಅಲ್ಲಿ ಹೋಗಿ ಕೇಳಿದ್ವಿ ಅವ್ರಿಗೆ ಅಕೌಂಟ್ ನಮ್ ಬ್ಯಾಂಕ್ ಒಳಗ್ ಬಂದೈತಾನೆ ಇಲ್ಲ ಅಂತ ಹೇಳಿ, ಯಾಕಂದ್ರೆ ನಮ್ ಕನ್ಫರ್ಮ್ ಇದ್ದಿದ್ದಿಲ್ಲ. ಮೆಸೇಜ್ ಎಷ್ಟ್ ಬಂದಿತ್ತು ಓಕೆ, ಬಟ್ ಪಾಸ್ಬುಕ್ ಒಳಗ ಅಕೌಂಟ್ ಒಳಗ್ ಎಂಟ್ರಿ ಆಗೈತಾನೆ ಇಲ್ಲ ಅಂತ ಹೇಳಿ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿ ಬ್ಯಾಂಕಿಗೆ ಹೋದ್ವಿ. ಅವ್ರಂತಂದ್ರು ಅಲ್ಲಿ ಟೆಂಪ್ರರಿ ಕ್ಲೋಸ್ ಆಗೈತಿದ್ ಅಕೌಂಟ್, ನೀವ್ ಮೇನ್ ಬ್ರಾಂಚ್ ಎಲ್ಲ ಇಲ್ಲ, ಅಲ್ಲಿ ಹೋಗಿ KYC ಮಾಡಿಸಿ ಅಮೌಂಟ್ ನ ತಕ್ಕೋಬಹುದು ಅಂತ ಹೇಳಿದ್ರು. ಅವ್ರ ದುಡ್ಡು ಬಂದು ನನಗ 4,600 ರೂಪಾಯಿ ಬಂದೈತಿ. ಸೊ ಈಗ ಯಾವಾಗಾರ ಬದಾಮಿ ಹೋದಾಗ ಅದನ್ನ KYC ಮಾಡಿಸಿ ಅಮೌಂಟ್ ನ, ಅಂದ್ರೆ ಅವ್ರು ಹೇಳಿದ್ರು ಹೋಮ್ ಬ್ರಾಂಚ್ ಗೆ ಹೋಗ್ಬೇಕಂತೆ. ಅದ ಅಕೌಂಟ್ ಆಕ್ಚುಲಿ ಬದಾಮಿದಿತ್ತ, ಹಿಂಗಾಗಿ ಅಲ್ಲೇ ಹೋದಾಗ 4,600 ರೂಪಾಯಿ ಬರ್ತೈತಿ. ಬ್ಯಾಂಕಿಗೆ ಹೋಗಿ ತಕೊಂಡ ಆ ಅಕೌಂಟ್ ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬರ್ತೇನೆ ನೋಡ್ರಿ. ನೋಡಿದ್ರಿ ಈ ವ್ಲಾಗ್ ಹೆಂಗ ಅನಿಸ್ತು ನಿಮ್ಗ? ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಯ್ತಾ ಈ ವ್ಲಾಗ್ ಅನ್ನ? ನಾನು ಇನ್ನೇ ಏನ್ ಮಾಡತ್ತೀನಿ, ಮತ್ತ ಸಲ ಒಳಗ ಸಿಗುವಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಅಷ್ಟು ಶೆನ್ಕೋ ಅಂತ ಕೆಮ್ಕೋ ಅಂತ ಅಂಬಾ ಅಂಬಾ ಅಂತ ಬಿಡಂಗಿಲ್ಲ. ಟೈಮ್ ನೋಡಿದ್ರೆ 3 ಗಂಟೆ ಆಗೈತಿ. ನಮ್ ಸ್ಪರ್ಶ ನೋಡ್ರಿ, ಉಲ್ಟಾ ಮಕ್ಕೊಂಡೈತಿ. ಯಪ್ಪ ನಾವು.